ಮಳೆ ಇನ್ನೂ ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ದೇನಲ್ಲ, ಐದು ಕಡೆಯಲ್ಲೂ ತೊಂದರೆ, ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗ ಸುದ್ದಿ ಇದೆ, ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಎಂದೆ, ಭೂಮಿ ಬ್ರಿಕ್ಸ್ ಬಿಡುತ್ತೆ ಎಂದೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಅವರ ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು. ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು, ಅದು ರಾಜನ ಮೇಲೆ ಭಂಗ ಬೀರ್ತಾರೆ. ಅಭಿಮನ್ಯುವಿನ ಬಿದ್ದಲನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಗದಾ ಇದ್ದಲ್ಲಿ ಭೀಮ ಗೆದ್ದ, ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ. ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಇದೇ ಆಗೋದು. ಸೆಂಟ್ರಲ್ ಇದ್ದೇನೆ, ಸ್ಟೇಟು ಇದ್ದೇನೆ. ಅದಕ್ಕೆ ಮೊದಲು ಹೇಳಿದ್ದೆ ಸರ್ಕಾರಕ್ಕೇನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು. ಅದು ಇದ್ದು ಹೇಳಿದ್ದೆ ಹೇಳ್ಬೇಕು. ಜಲ, ಅಗ್ನಿ, ಪೃಥ್ವಿ, ವಾಯು ಅಂತ ಇರ್ತದೆ, ಅದು ಮೊದಲಿಂದ ರೂಢಿ ಇರಬೇಕು, ಮುಂದೆ ಸರಿ ಮಾಡೋಕ್ಕಾಗಲ್ಲ ಅದನ್ನು. ಇದು ಪಂಚ ಅಗ್ನಿಯಿಂದ ಒಂದು ಚೌಕ ಇರುತ್ತೆ, ಇಷ್ಟದಪ್ಪ ಕುಂಡದಲ್ಲಿ ಗಟ್ಟಿ ಚೆಂಡ ಹಾಕ್ತಾರೆ, ತಲೆ ಮೇಲೆ ಬರುತ್ತೆ ಐದು. ಆ ಮಧ್ಯದಲ್ಲಿ ಬಾಳೆ ಎಲೆ ಮೇಲೆ ಕೂತ್ಕೊಂಡು ನಾವೇನು ಯೋಚನೆ ಮಾಡ್ಕೊಂಡು ಜಪ ಮೂರು ತಾಸು ಮಾಡ್ತೀವಿ ಅದು ಅರ್ಥವಾಗುತ್ತೆ. ಅವಾಗಲೇ ಇದು ಅರ್ಧ ಆಗಲಿಲ್ಲ, ಒಂದು ಗೌರವ ಮುಂದೆ ಭಂಗ ಅಂತಾಯಿತು. ಇನ್ನೊಂದು ಜೋಶಿ ಮಠದೆಲ್ಲ ಮುಳುಗ್ತಲ್ಲ, ಅವಾಗ ಹೇಳಿದ್ದೆ ನಾನು ಹಿಮಾಲಯಕ್ಕೆ ತೊಂದರೆ ಆಗುತ್ತೆ, ಜೋಶಿ ಮಠವನ್ನು ಮುಳುಗ್ತೇವೆ ಬದ್ರಿ ಅಂತ ಹೇಳಿದಲ್ಲ, ಅವಾಗಲೇ ಹೇಳಿದ್ದೆ ನಾನು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.